ನಾವ ಭತ್ತವನ್ನ ಬಿಟ್ಟ ಎಲ್ಲಾ ಬೆಳಿ ಬೆಳಿತೇವ್ರಿ ಹಿಂಗಾರಿ ಒಳಗ. ಮುಂಗಾರಿ ಮಾತ್ರ ಸೋಯಾಬಿನ ಜಾಸ್ತಿ ಬೆಳಿತೇವ್ರಿ, ಸೋಯಾಬಿನ ಕಬ್ಬ್ರಿ. ಮುಂದ ತೊಗರಿ ಒಂದ ಮುಂಗಾರಿನ ಹಾಕಿರ್ತೇವ್ರಿ. ಹೆಸರ, ಉದ್ದ, ಅಲಸಂಬಿ ರೀ, ಪ್ರತಿಯೊಂದೆಲ್ಲ ಹಿಂಗಾರಿ ಒಳಗ ಬೆಳಿಯತಾವ್ರಿ. ಸಲಗೆ ಯಾಕಂದ್ರ ಮುಂಗಾರಿ ಮಳೆಗಾಲ ಸಂಬಂಧಾಗಿ ಸ್ವಲ್ಪ ಹೆಸರ ಮೆಳಿಕೆ ಬೆಳಿಕೆ ಬರೋದು ಕೇಡಾಗತೈತ್ರಿ ಬಾಳ್ರಿ. ಇದ್ರ ಸಂಬಂಧಾಗಿ ಹಿಂಗಾರಿನ ಅವ್ನು ಬೆಳೆಯಕ್ಕೆ ಚಾಲು ಮಾಡಿದವ್ರಿ. ಮುಂದ ನಾವ 7-8 ವರ್ಷ ಆತ್ರಿ ಈಗ ರಸಾಯನ ಕಂಪ್ಲೀಟ್ ಬಂದ ಮಾಡಿದವ್ರಿ. ರಸಾಯನ ಇಲ್ಲ, ಕೀಟನಾಶಕ ಇಲ್ರಿ. ನಮ್ದ ಆದಂತ ಶಗ್ನಿ ಗೊಬ್ಬರ ರೀ, ಎರಿಹುಳದ ಗೊಬ್ಬರ ರೀ, ಇದನ್ನ ಉಪಯೋಗ ಮಾಡತ್ತವ್ರಿ. ಮುಂದ ಕೀಟನಾಶಕಕ್ಕ ದಶಪರ್ಣನ ಉಪಯೋಗ ಮಾಡತ್ತವ್ರಿ ನಾವು. ಅಂದ್ರೆ ಅಗ್ನ್ಯಾಸ್ತ್ರ, ಭೀಮಾಸ್ತ್ರ ಎಲ್ಲ ಒಂದ್ 3-4 ನಮೂನಿ ಕೀಟನಾಶಕಗಳು ಅದಾವ್ರ ಹತ್ರಾಗ. ಅವನ್ನೆಲ್ಲ ಆತರ ಎಲ್ಲ ಬದಲಿಯಾಗಿ ನಾವು ದಶಪರ್ಣಿ ಅಂತ ನಮ್ಗೆ ಅನುಕೂಲ ಭಾಳ ಆಗತ್ರ. ಅಂದ್ರೆ 40 ದಿವಸಕ್ಕೆ ಅಂದ್ರೆ ರೆಡಿ ಆಕೈತ್ರಿ. 40 ದಿವಸಕ್ಕೆ ರೆಡಿ ಆತ ಅಂದ್ರೆ ಅದನ್ನ 6 ತಿಂಗಳ ಮಟ್ಟ ನಾವು ಉಪಯೋಗ ಮಾಡ್ಕೋಬಹುದ್ರಿ ಅದನ್ನ ದಶಪರ್ಣಿಗೆ. ಒಂದ್ ಬೆಳಿಗ್ಗೆ ಯಾವ್ದೇ ಬೆಳಿ ಮಾಡ್ಲಿರಿ, ನಾವು 3 ಸ್ಪ್ರೇ ಮಾಡ್ತೇವ್ರಿ. 3 ಸ್ಪ್ರೇ ಒಳಗ್ರಿ 200 ಲೀಟರ್ ಡ್ರಮ್ನಾಗ್ರಿ. 10 ಲೀಟರ್ ದಶಪರ್ಣಿ ರೀ, 10 ಲೀಟರ್ ಗೋಕೃತ ತಗೊಂಬರ್ತ್ರಿ, 10 ಲೀಟರ್ ಜೀವಾಮೃತ ರೀ, ಮತ್ತ ಒಂದ್ 5 ಲೀಟರ್ ಹುಳಿ ಮಜ್ಜಿಗೆ ರೀ. ಹುಳಿ ಮಜ್ಜಿಗೆ ಸ್ಪ್ರೇ ಮಾಡೋದ್ರೆ ಯಾವ ರೋಗ ಬರತ್ತಿಲ್ಲ ನಮಗ. 3 ಸ್ಪ್ರೇ ಮಾಡಿದ್ವಿ ಅಂದ್ರೆ ನಮ್ಮ ಬೆಳಿ ಕಂಪ್ಲೀಟ್ ಬಂದ್ಬಿಡತೈತ್ರಿ, ಯಾವುದು ಸಮಸ್ಯೆನ ಆಗಿಲ್ಲ ನಮಗೀಗ. ಒಟ್ಟ ಮುಂದ ನಮ್ಮ ಜೀವಕ್ಕೆ ಬೇಕಾಗಿ ಎಲ್ಲಾ ನಮ್ಮಲ್ಲಿ ಮಾಡ್ಕೊಂಡು ಬಿಡ್ರಿ. ನಾವು ಕೋಳಿನು ಮಾಡಿದವ್ರಿ, ಕುರಿನೂ ಮಾಡಿದವ್ರಿ. ಅಕಸ್ಮಾತ್ ಒಂದ್ 20,000 ರೂಪಾಯಿ ಹರ್ಕತ್ ಆತ್ಪ ಅನ್ಕೂಲೇ ಎರಡ್ ತರನು ಎರಡು ಹುತ ಮಾರಿಬಿಟ್ಟು ಅಂದ್ರೆ ಆಗಿಂದಾಗ ನಮಗ್ ರೊಕ್ಕ ಬರ್ತೈತ್ರಿ. ಮುಂದ ಯಾವ್ದು ಬೀಜ ಇನ್ನ ಮಟ ನಾವು ಹೊರಗಿಂದ ಕುಣ್ಕೊಂಡ್ಬಂದು ಹಾಕಿಲ್ರಿ. ನಾವ ಎಲ್ರ ಒಬ್ಬ ರೈತರ ಹೊಲಕ್ಕದು ಆದಾಗ ಅಲ್ಲಿ ಒಂದ್ ಯಾವ್ದಾರ ಚಲೋ ಬೆಳಿ ಇತ್ತಂದ್ರ ಅವ ಹೆಸರು ಪಸರು ಇಳುವರಿ ಹತ್ತು ಹೊಂಟಿತ್ತಂದ್ರೆ ಅವನ ಒಂದ್ ತೋಡೆ ಬೀಜ ತಗೊಂಡ್ಬಂದ ನಾವ ಇಲ್ಲಿ ಬಿತ್ ಕಾಸ ಅವನ ಬೀಜ ಮಾಡ್ಕೊಂತ ಹಿಂಗ ಬೇಯಿಸ್ಕೊಂತ ಹೋಗತ್ತಾರ. ಒಟ್ಟ ಹೊರಗಿಂದ ಮಾತ್ರ ಏನ್ ತರಾತಿಲ್ರಿ, ನಾವು ಮನೆಯಿಂದನ ಉಪಯೋಗ ಮಾಡ್ಕೊಂತ ಬರತ್ತಾರ. ಅವರೆಲ್ಲ ಬಂದ ವಿದ್ಯಾರ್ಥಿಗಳ ಎಲ್ಲ ನಮ್ಮ ಅಲ್ಲೇ ತಿಳ್ಕೊಂಡು ಹೋಗ್ತಿದಾರ್ರಿ. ಜೀವಾಮೃತ ಹೆಂಗ್ ಮಾಡ್ಬೇಕು, ಯಾವಾಗ ಹಾಕ್ಬೇಕು, ಇದನ್ನ ಅದನ್ನೆಲ್ಲ ತಿಳ್ಕೊತಾರ್ರಿ. ಅನ್ನೋದ್ರ ಪ್ರಕಾರ ನಾವು ನಮ್ಮ ಕೆಲಸ ಬಿಟ್ಟಾದ್ರೂ ಅವ್ರಿಗೆ ಪ್ರೋತ್ಸಾಹ ಕೊಡ್ತೇವ್ರಿ. ನಾವು ರೈತರಿಗೆ ಆತರಿ, ವಿದ್ಯಾರ್ಥಿಗಳಿಗೆ ಆತರಿ, ಎಲ್ಲರಿಗೂ ನಮ್ಮ ಕೆಲಸ ಏನಿದ್ರು ಅವ್ರು ಬಂದ ಟೈಮ್ದಾಗ್ರೆ ಬಿಟ್ಟು ಕಾಸ ಅವ್ರಿಗೆ ಪ್ರೋತ್ಸಾಹ ಕೊಡ್ತೇವೆ. ಏನ್ ಹೇಳ್ತೀವಿ ನಮ್ಮ ಯುವ ರೈತರಿಗೆ? ನಾ ಹೇಳ್ಬೇಕು ಹೇಳೋದಿಷ್ಟೇ ರೀ. ಈಗ ನೋಡತ್ತೀರಿ ನೀವ ಎಲ್ಲ ಕ್ಯಾನ್ಸರ್ ಸುಗರ್ ವಾಯು ರೋಗ ಚಾಲೋ ಆಗತ್ತಾವ. ಇನ್ ಮುಂದೆ ಬರೋ ದಿನಗಳಲ್ಲಿ ನೀವ ಕಮರ್ಷಿಯಲ್ಗಾಗಿ ಬೆನ್ನು ಹತ್ತಬಾಡ್ರಿ. ನಿಮ್ಮ ಮನಿ ಪೂರ್ತಿಕರ ನೀವು ಮಾಡಿ ಸಾವಯವ ಮಾಡ್ರಿ. ಸಾವಯವ ಅಂದ್ರೆ ಏನ, ಬಟ್ ರಸಾಯನ ಮುಕ್ತ ಭಾರತ್ ಮಾಡೋಣ, ಕೀಟನಾಶಕ ಮುಕ್ತ ಭಾರತ್ ಮಾಡೋಣ. ನಮ್ಮಲ್ಲೇ ಸಾಕಷ್ಟು ಔಷಧ ಗುಣಗಳ ಸಸಿಗಳು ಅದಾವ, ಅದರಿಂದ ಔಷಧ ತಯಾರು ಮಾಡ್ಕೊಳ್ಳೋಣ. ಅದಕ್ಕಾಗಿ ನಮ್ಮಲ್ಲಿ ನಾವು ಸಾಕಷ್ಟು ನಿಮಗ ಪ್ರೇರಣೆ ಕೊಡಾಕ ನಮ್ಮ ಕಡೆ ಎಲ್ಲ ಸಾಕಷ್ಟು ಔಷಧ ಬುಕ್ಗಳು ಅದಾವ. ಹಾ, ವಿಜ್ಞಾನಿಗಳೆಲ್ಲ ತಯಾರು ಮಾಡಿದಂತ ಬುಕ್ಗಳು ಅದಾವ. ಅವನ್ನ ಅಧ್ಯಯನ ಮಾಡ್ರಿ, ನಿಮಗೂ ಎಲ್ಲ ಅನುಕೂಲ ಐತಿ. ಮುಂದ ನಿಮ್ಮ ಅಂಗೈಲಿ ಈಗ ಅಂಗೈಲಿ ಆಕಾಶ ಅಂತ ಹೇಳ್ರಿ. ನಿಮ್ ಪ್ರತಿಯೊಬ್ಬರ ಕಡೆ ಫೋನ್ ಅದಾವ. ನಿಮ್ ಫೋನ್ಯಾಗ ಅವ್ನ ಸಾವಿರದ ಬಗ್ಗೆ ಒಂದು ಹೊಡೆದ್ರೆ ಅಂದ್ರೆ ಇಲ್ಲಿ ಎಲ್ಲ ಕ್ಲಿಯರ್ ಬಂದ್ಬಿಡ್ತೈತಿ. ನಿಮ್ಗ ಬರೇ ಫೋನ್ ಅನ್ನ ನಂಬಾಡ್ರಿ, ಅದ್ರಿಂದ ಕೆಲಸ ಮಾಡ್ರಿ. ನೀವು ಬರೇ ಫೋನ್ ನೋಡ್ಕೊಂಡಿದ್ರೆ ಉಪಯೋಗ ಆಗಲ್ಲ. ನಮ್ಮ ಮನೆ ಪ್ರಯತ್ನ ಮಾಡ್ರಿ, ನೀವು ಪ್ರಯತ್ನ ಮಾಡ್ರಿ, ಫಲ ಸಿಕ್ಕತೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಅದನ್ನ ನಂಬಿದೇವ್ರಿ. ಅದ್ರಿಂದ ಒಂದ್ 5-7 ವರ್ಷ ಆತ್ರ ಮಾಡಕತ್ತೆ. ನಾವು ಮನೆಯವರ ಎಲ್ಲ ಒಗ್ಗಟ್ಟಿನಿಂದ ಮಾಡ್ತೇವ್ರಿ. ನಾವ ಎಲ್ಲ ಕೆಲಸ ಮಾಡ್ಕೋತೇವಿ, ನಾವ ಎಲ್ಲ ಇದನ್ನ ಮಾಡ್ತೇವ್ರಿ. ಅದನ್ನ ಅದ್ರಿಂದ ನಮಗ ಒಳ್ಳೇದಾಗಿ ಹಿಂಗಾಗಿ ನಾವ್ ಅದನ್ನ ನಂಬಿ ಅದನ್ನ ಮುಂದುವರ್ಸ್ಕೋತ. ನಾವು ಮೊದ್ಲಿಂದ ನಮ್ಮ ತಂದೆಯವ್ರ ಕಾಲಿಂತ್ರನು ನಮ್ಮ ಮನೆಯಲ್ಲೆಲ್ಲ ಒಕ್ಕಲ್ತನದಿಂದ ಬಂದವರು. ಹಾಗಾಗಿ ನಾವು ಅದನ್ನ ಇಲ್ಲಿ ಬಂದಾದ್ರು ಅದನ್ನ ಮುಂದುವರ್ಸ್ಕೊಂಡ್ ಹೊಂಟಿದ್ದೇವೆ. ಅವ್ರು ನೋಡಿ ನಮಗೂ ತುಂಬಾ ಖುಷಿ ಪಡೋ ವಿಚಾರ. ಅವ್ರು ಹೇಗೆ ಮುಂದ್ ಬರ್ತಾ ಇದಾರಲ್ಲ, ನಾವು ಬರ್ಬೇಕು ಅನ್ನೋದು ನಮ್ಗೊಂದು ಆಸೆ ಇದೆ. ನಾವು ಬರ್ಬೇಕು ಅನ್ನೋ ಸ್ವಲ್ಪ ಪ್ರಯತ್ನ ಮಾಡ್ತೇವೆ. ಇನ್ನೇ ಮುಂದ್ ಮೇಲೆ ಅವ್ರ ತರಾನ ಬರ್ಬೇಕು ಅನ್ನೋ ಆಸೆ ನಮ್ಗೂ ಇದೆ. ಅವ್ರದೆಲ್ಲ ನೋಡ್ತಿದ್ದೆ ಸರ್. ಏನೇನೆಲ್ಲ ಮಾಡ್ತಾರೆ ಅವರು? ಸಾವಯವ ಕೃಷಿ ಬಗ್ಗೆ ಬಹಳ ಒತ್ತು ಕೊಡತಾರಿ ಸರ್. ಚಲೋ ಇದು ಮಾಡತಾರಿ ಎಲ್ಲ. ಒಟ್ಟ ರಾಸಾಯನಿಕ ಮುಕ್ತ ಅನ್ನೋದು ಇದನ್ ಮಾಡಿಬಿಡತಾರಿ ಸಲ. ಅದನ್ನ ನೋಡಿ ಎಲ್ಲಾರು ಒಬ್ಬರು ನೋಡಿ ಒಬ್ಬರು ಮಾಡ್ರಿ, ಬಹಳ ಚಲೋ ಆಕತ್ರಿ, ಬೆಸ್ಟ್ ಆಕತಿ. ಅದರಿಂದ ಆರೋಗ್ಯ ಏನು ಸಮಸ್ಯೆ ಅನ್ನೋದು ಏನೂ ಬರ್ದು. ಸಾವಯವ ಬೆಳೆ ತಿನ್ನೋದ್ರಿಂದ ಏನ ಮುಂದ ನಮ್ಮ ದೇಶಾಭಿವೃದ್ಧಿ ಮತ್ತ ಕಡಿಮೆ ಖರ್ಚಿನಲ್ಲಿ ವ್ಯವಸಾಯ ಆಕೈತ್ರಿ, ಲಾಭದಾಯಕ ವ್ಯವಸಾಯ.